आने वाले समय में घरों के अंदर घंटी और शंख भी नहीं बजाने देंगे। पहले कश्मीर में भी थे, याद करना। आज पत्थरबाज सब राम नाम सत्य है की यात्रा में जा चुके हैं। ये जाति के नाम पर बांटने वाले लोग वही हैं जो लोग आपके नाम पर, आपके नाम पर, आपको जाति के नाम पर बांटेंगे। योगी आदित्यनाथ अवरिगे कोले बेदरिके हाकिदवरिगे खड़क उत्तर रवाने आगिदे। ಭಯೋತ್ಪಾದಕರಿಗೆ ಪ್ರತಿಕ್ರಿಯೆ ಎಂಬಂತೆ ಮತ್ತೊಂದು ಮೆಸೇಜ್ ಮುಂಬೈ ಟ್ರಾಫಿಕ್ ಪೊಲೀಸ್ ಸಹಾಯವಾಣಿ ಸಂಖ್ಯೆಗೆ ನವೆಂಬರ್ 3ರಂದು ಬಂದಿದೆ. ನವೆಂಬರ್ 2ರಂದು ಇದೇ ಸಂಖ್ಯೆಗೆ ಯೋಗಿಯವರ ಹತ್ಯೆ ಮಾಡುವುದಾಗಿ ಬೆದರಿಕೆ ಬಂದಿತ್ತು. ಇದೀಗ ಇದಕ್ಕೆ ಉತ್ತರವಾಗಿ ಯೋಗಿಯವರ ಪರ ಸಂದೇಶವೊಂದು ಬಂದಿದೆ. ಈ ಮೂಲಕ ಯೋಗಿಯವರ ಹತ್ಯೆಯಾದರೆ ಭಾರತದ ಪರಿಸ್ಥಿತಿ ಏನಾಗಲಿದೆ ಅಂತ ಎಚ್ಚರಿಸಲಾಗಿದೆ. ಯೋಗಿ ಆದಿತ್ಯನಾಥ್ ಅವರಿಗೆ ತೊಂದರೆಯಾದರೆ ಭಾರತ ಕೂಡ ಇಸ್ರೇಲ್ ಹಮಾಸ್ ರೀತಿಯ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತದೆ ಎನ್ನುವ ಮೆಸೇಜ್ ಪಾಸ್ ಆಗಿದೆ. ಇದು ಯೋಗಿ ಅವರಿಗೆ ಪ್ರಾಣ ಬೆದರಿಕೆ ಹಾಕುವ ಭಯೋತ್ಪಾದಕರಿಗೆ ಪ್ರತ್ಯುತ್ತರವಾಗಿದ್ದು, ಇಸ್ರೇಲ್ ಹಮಾಸ್ ಉಗ್ರರ ವಿರುದ್ಧ ಸಿಡಿದೆದ್ದ ಹಾಗೆ ಹಿಂದೂಸ್ತಾನದಲ್ಲಿಯೂ ಹಿಂದೂಗಳು ಉಗ್ರರ ವಿರುದ್ಧ ಸಿಡಿದೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎನ್ನುವ ಅರ್ಥದ ಸಂದೇಶ ಇದಾಗಿದೆ. ಈ ರೀತಿಯಾಗಿ ಯೋಗಿಯವರ ಪರ ಸಂದೇಶ ಬಂದಿರುವುದು ವಿಷ್ಣು ಗ್ಯಾಂಗ್ನಿಂದ ಎನ್ನುವ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಮೊದಲಿನಿಂದಲೂ ವಿಷ್ಣು ಗ್ಯಾಂಗ್ ತಾವು ಹಿಂದೂ ಪರ ಅಂತ ಹೇಳಿಕೊಂಡಿದೆ. ಹಿಂದೂಗಳಿಗೆ ತೊಂದರೆ ಆದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಹಲವು ಬಾರಿ ಹೇಳಿಕೊಂಡಿದೆ. ಒಟ್ಟಾರೆ ಈ ಮೆಸೇಜ್ ಎಲ್ಲಿಂದ ಬಂತು ಎನ್ನುವ ಬಗ್ಗೆ ಪೊಲೀಸ್ ತನಿಖೆ ನಡೀತಾ ಇದೆ. ಆ ದಿನ ಮುಂಬೈ ಟ್ರಾಫಿಕ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಬೆದರಿಕೆ ಸಂದೇಶ ಒಂದು ಬಂದಿತ್ತು. ಅದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಕೊಲ್ಲುವ ಬೆದರಿಕೆ ಸಂದೇಶವಾಗಿತ್ತು. 10 ದಿನಗಳ ಒಳಗೆ ಸಿಎಂ ಸ್ಥಾನದಿಂದ ಕೆಳಗಿಳಿಯದಿದ್ದರೆ ಬಾಬಾ ಸಿದ್ದಿಕಿ ಮಾದರಿಯಲ್ಲಿಯೇ ನಿಮ್ಮ ಕೊಲೆ ಮಾಡಲಾಗುವುದು ಅಂತ ಬೆದರಿಕೆ ಒಡ್ಡಲಾಗಿತ್ತು. ಇದು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ದೇಶಾದ್ಯಂತ ಯೋಗಿ ಅವರ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿತ್ತು. ಆದರೆ ಯೋಗಿ ಆದಿತ್ಯನಾಥ್ ಅವರು ಮಾತ್ರ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಪೊಲೀಸ್ ಇಲಾಖೆ ಇದನ್ನ ಹಗುರವಾಗಿ ತೆಗೆದುಕೊಳ್ಳಲಿಲ್ಲ. ಭಯೋತ್ಪಾದನಾ ನಿಗ್ರಹ ದಳ ತನಿಖೆ ಶುರು ಮಾಡಿ ಕೆಲವೇ ಗಂಟೆಗಳಲ್ಲಿ ಫಾತಿಮಾ ಖಾನ್ ಎಂಬ 24 ವರ್ಷದ ಯುವತಿಯನ್ನ ಬಂಧಿಸಿದ್ರು. ಆದರೆ ಈಕೆ ಮಾನಸಿಕ ಅಸ್ವಸ್ಥೆ ಅಂತ ಆಕೆಯ ಆಪ್ತರು ಆಕೆಯನ್ನ ಬಚಾವು ಮಾಡಿಕೊಳ್ಳಲು ಸುಳ್ಳು ಹೇಳಿದ್ದಾರೆ ಎನ್ನುವುದು ಸ್ಪಷ್ಟವಾಗ್ತಾ ಇದೆ. ಹಿಂದುತ್ವವಾದಿಗಳು ಭವಿಷ್ಯದಲ್ಲಿ ಮೋದಿ ನಂತರದ ಸ್ಥಾನದಲ್ಲಿ ಯೋಗಿ ಆದಿತ್ಯನಾಥರನ್ನ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ದೇಶದ ಭವಿಷ್ಯದ ನಾಯಕ ಅಂತಲೇ ಬನ್ನಿಸಲಾಗ್ತಾ ಇರುವ ಯೋಗಿಯವರನ್ನ ಹತ್ಯೆ ಮಾಡೋದಾಗಿ ಮೆಸೇಜ್ ಮಾಡಿದ್ದ 24 ವರ್ಷದ ಫಾತಿಮಾ ಆಪ್ತರು ಹೇಳುವ ಹಾಗೆ ಆಕೆ ಹುಚ್ಚಿ ಏನೂ ಅಲ್ಲ. ಮಾಹಿತಿ ತಂತ್ರಜ್ಞಾನದಲ್ಲಿ BSc ವ್ಯಾಸಂಗ ಮಾಡ್ತಾ ಇದ್ದಾಳೆ. ಕಾಲೇಜ್ನಲ್ಲಿ ಟಾಪರ್ ಕೂಡ ಆಗಿದ್ದವಳು. ಸಮಾಜದ ಆಗು ಹೋಗುಗಳ ಬಗ್ಗೆ ಅರಿವು ಇರುವ ಯುವತಿ ಎಲ್ಲಾ ಬಿಟ್ಟು ಯೋಗಿ ಆದಿತ್ಯನಾಥ್ ಅವರಿಗೇನೆ ಯಾಕೆ ಬೆದರಿಕೆ ಹಾಕಿದ್ದಳು? ಬೇರೆ ಯಾವ ರಾಜಕಾರಣಿಯೂ ಆಕೆಗೆ ಸಿಗ್ಲಿಲ್ವೇ? ಆಕೆಯ ನಡೆಯನ್ನ ನೋಡಿದ್ರೆ ಅವಳ ಹಿಂದೆ ಭಯೋತ್ಪಾದಕ ಶಕ್ತಿ ಇರುವ ಶಂಕೆ ಇದೆ. ಇಷ್ಟೊಂದು ದೊಡ್ಡ ಆತಂಕ ಸೃಷ್ಟಿ ಮಾಡಿರುವ ಪಾತಿಮಾಳನ್ನ ಹುಚ್ಚಿ ಎಂದವರಿಗೇನೆ ಈಕೆ ಮುಂದೊಂದು ದಿನ ಹುಚ್ಚು ಹಿಡಿಸಬಲ್ಲಳು. ಹಾಗಾಗಿ ಈಕೆಯ ಸ್ನೇಹಿತರಲ್ಲಿ ಯಾರಾದರೂ ಅನುಮಾನಾಸ್ಪದ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ಎನ್ನುವ ಅನುಮಾನ ಕೂಡ ಕಾಡ್ತಾ ಇದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಪಾತಿಮಾಳನ್ನ ಮುಂಬೈಗೆ ಕರೆತರಲಾಗಿದೆ. ಆಕೆಯ ಮಾನಸಿಕ ಸಮತೋಲನದ ಬಗ್ಗೆ ಪರೀಕ್ಷೆ ನಡೆಸಲಾಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಈಕೆ ಹುಚ್ಚಿಯಂತೆ ನಡೆಸುತ್ತಿರುವ ಸತ್ಯ ಬಯಲಾಗಲಿದೆ. ಜೊತೆಗೆ ಅವಳ ಹಿನ್ನಡೆ ಕೂಡ ಮುನ್ನೆಲೆಗೆ ಬರಲಿದೆ. ನಟ ಸಲ್ಮಾನ್ ಖಾನ್ ಮತ್ತು ಅಂಡರ್ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಾರೆ ಎನ್ನುವ ಕಾರಣಕ್ಕೆ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಮಾಜಿ ಸಚಿವ ಬಾಬಾ ಸಿದ್ದಿಕಿ ಅವರನ್ನ ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆಯ ಆರೋಪವನ್ನ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಹೊತ್ತುಕೊಂಡಿತ್ತು. ಇದೇ ರೀತಿಯಾಗಿ ಯೋಗಿ ಆದಿತ್ಯನಾಥ್ ಅವರ ಹತ್ಯೆ ಮಾಡೋದಾಗಿ ಫಾತಿಮಾ ಎನ್ನುವ ಯುವತಿಯ ಮೂಲಕ ಬೆದರಿಕೆ ಬಂದಿದೆ. ಈ ಬೆದರಿಕೆಗೆ ಖಡಕ್ ಉತ್ತರವಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ತೊಂದರೆ ಆದ್ರೆ ಭಾರತವು ಇಸ್ರೇಲ್ ಹಮಾಸ್ ರೀತಿಯ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತದೆ ಎನ್ನುವ ಹೊಸ ಬೆದರಿಕೆ ಸಂದೇಶ ಕೂಡ ಬಂದಿದೆ. ಇದು ಭಯೋತ್ಪಾದಕರಿಗೆ ಬಿಷ್ಣೋಯಿ ಗ್ಯಾಂಗ್ ಕೊಟ್ಟಿರುವ ಉತ್ತರ ಎನ್ನುವ ಚರ್ಚೆಗಳು ಶುರುವಾಗಿವೆ. ಒಟ್ಟಾರೆ ಮಹಾರಾಷ್ಟ್ರ ಚುನಾವಣೆ ಹತ್ತಿರ ಇರೋದ್ರಿಂದ ಯೋಗಿಯವರ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಿಸಲಾಗಿದೆ. ಹಾಗ ನೋಡಿದ್ರೆ ಈ ರೀತಿಯಾಗಿ ಯೋಗಿಯವರಿಗೆ ಕೊಲೆ ಬೆದರಿಕೆ ಬರ್ತಾ ಇರೋದು ಇದೇ ಮೊದಲೇನಲ್ಲ. ಹಲವು ಬಾರಿ ಇದೇ ರೀತಿಯ ಘಟನೆಗಳು ನಡೆದಿವೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ Z+ VVIP ಶ್ರೇಣಿಯ ಭದ್ರತೆಯನ್ನ ನೀಡಲಾಗಿದೆ. ಇದು ಹೆಚ್ಚಿನ ಭದ್ರತಾ ಬೆದರಿಕೆಯನ್ನ ಎದುರಿಸುತ್ತಿರುವ VVIPಗಳಿಗೆ ಮಾತ್ರ ನೀಡಲಾಗುತ್ತೆ. ಸುತ್ತಲೂ 25-28 ಕಮಾಂಡೋಗಳು ಇರುತ್ತಾರೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಇವರು ಹೊಂದಿರ್ತಾರೆ. ಅವರ ಬೆಂಗಾವಲು ಜಾಮರ್ಗಳಿಂದ ಶಸ್ತ್ರ ಸಜ್ಜಿತವಾದ ಪೈಲಟ್ ಮತ್ತು ಬೆಂಗಾವಲು ವಾಹನಗಳನ್ನ ಹೊಂದಿರುತ್ತದೆ. ಉಗ್ರರು ಅವರನ್ನ ತಲುಪುವುದು ಸುಲಭದ ಮಾತೇ ಅಲ್ಲ. ಇದೀಗ ಈ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಿಸಲಾಗ್ತಾ ಇದೆ. ಸ್ಪೆಷಲ್ ರಿಪೋರ್ಟ್, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್.
ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.